ನಮಸ್ಕಾರ ವೀಕ್ಷಕರೇ, ವಿ ಟಿವಿ ನ್ಯೂಸ್ಗೆ ಸ್ವಾಗತ. ಬ್ಯಾನ್ ವಿಷಯವಾಗಿ ಫಿಲ್ಮ್ ಚೇಂಬರ್ ಮಹತ್ವದ ನಿರ್ಧಾರ. ಹೌದು, ಸಿನಿಮಾ ಆಗಿರಲಿ ಅಥವಾ ಸೀರಿಯಲ್ ಆಗಿರಲಿ, ಕಲಾವಿದರು ಸಹಕರಿಸಲಿಲ್ಲ ಅಂದರೆ ಅವ್ರನ್ನ ತೆಗೆದು ಹಾಕ್ಬೋದು. ಅದನ್ನು ಬಿಟ್ಟು ಬ್ಯಾನ್ ಮಾಡೋದು ತಪ್ಪು ಎಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳದ ಅಧ್ಯಕ್ಷ ಭಾಮ ಹರೀಶ್ ಮತ್ತು ಕಾರ್ಯದರ್ಶಿ ಸುಂದರ್ ರಾಜ್ ಅಭಿಪ್ರಾಯಪಟ್ಟಿದ್ದಾರೆ. ನಟ ಅನಿರುದ್ಧ್ ಬ್ಯಾನ್ ವಿಷಯವಾಗಿ ನಡೆದ ಸಭೆಯಲ್ಲಿ ಬ್ಯಾನ್ ಅಥವಾ ಬಾಯ್ಕಾಟ್ ಮಾಡಿ ಒಬ್ಬ ಕಲಾವಿದನ ಬದುಕು ಕಿತ್ತುಕೊಳ್ಳೋ ಹಕ್ಕು ಯಾರಿಗೂ ಇಲ್ಲ ಎಂದಿದ್ದಾರೆ. ಹೀಗಾಗಿ ಅನಿರುದ್ಧ್ ನಿರಾಳರಾಗಿದ್ದಾರೆ. ಇನ್ನು ವಿಶೇಷ ಏನಪ್ಪಾ ಅಂದರೆ, ಸೂರ್ಯವಂಶ ಹೆಸರಿನ ಹೊಸ ಧಾರಾವಾಹಿಯಲ್ಲಿ ನಟ ಅನಿರುದ್ಧ್ ಜತ್ಕರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಉದಯ ವಾಹಿನಿಯಲ್ಲಿ ಸದ್ಯದಲ್ಲೇ ಸೂರ್ಯವಂಶ ಸೀರಿಯಲ್ ಪ್ರಸಾರವಾಗಲಿದೆ. ಇಂಟ್ರೆಸ್ಟಿಂಗ್ ಅಂದರೆ, ಸೂರ್ಯವಂಶ ಸೀರಿಯಲ್ಗೆ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರ ರಚನೆ ಹಾಗೂ ನಿರ್ದೇಶನವಿದೆ. ಅಷ್ಟೇ ಅಲ್ಲ, ಸೀರಿಯಲ್ ಸೆಟ್ನಲ್ಲಿ ಎಸ್ ನಾರಾಯಣ್ ರವರ ಜೊತೆಗೆ ಫೋಟೋ ತೆಗೆಸಿಕೊಂಡು ಅದನ್ನು ಅನಿರುದ್ಧ್ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಇದೇ ವಿಚಾರದಲ್ಲಿ ಆಗಾಗ ರಶ್ಮಿಕಾ ಮಂದಣ್ಣ ಅವರ ಹೆಸರಲ್ಲೂ ಬ್ಯಾನ್ ಬಿರುಗಾಳಿ ಎದ್ದೇಳುತ್ತಿತ್ತು. ಆದರೆ ಈಗ ಅವರ ವಿಚಾರಕ್ಕೂ ಕೂಡ ಪರೋಕ್ಷವಾಗಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಯಾರನ್ನು ಯಾರೂ ಬ್ಯಾನ್ ಮಾಡಲು ಸಾಧ್ಯವಿಲ್ಲ ಎನ್ನುವ ಉತ್ತರ ನೀಡಿ ಬ್ಯಾನ್ ಬಿರುಗಾಳಿಯನ್ನು ನಿಲ್ಲಿಸಿದ್ದಾರೆ.